ನಮಸ್ತೆ ಪ್ರಿ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಭ್ಯ ವೀಕ್ಷಕರೇ ಇವತ್ತು ತಕ್ರಾ ಮತ್ತು ದಹಿ ಅಂದರೆ ಮೊಸರು ಮತ್ತು ಮಜ್ಜಿಗೆ ಮೊಸರು ಒಳ್ಳೇದ ಮಜ್ಜಿಗೆ ಒಳ್ಳೆದ ಮೊಸರು ಹೀಟಾ ಕೋಲ್ಡ ಮಜ್ಜಿಗೆ ಹೀಟಾ ಕೋಲ್ಡ ಮೊಸರು ಮಜ್ಜಿಗೆಯನ್ನು ಯಾವಾಗ ಎಷ್ಟು ಯಾಕೆ ಬಳಕೆ ಮಾಡಬೇಕು ಅನ್ನೋ ವಿಚಾರವಾಗಿ ಎಕ್ಸ್ಪ್ಲೈನ್ ಮಾಡಕ್ಕೆ ಹೊರಟಿದ್ದೇನೆ ವೀಕ್ಷಕರೇ ಮೊಸರು ಮತ್ತು ಮಜ್ಜಿಗೆ ಒಂದೇ ಮೂಲದಿಂದ ಬಂದಿರೋ ಅಂತಹದ್ದು ಹಾಲಿನಿಂದಲೇ ಬಂದಿರೋ ಅಂಥದ್ದು ಆದರೂ ಕೂಡ ಮೊಸರಿನ ಗುಣನೇ ಬೇರೆ ಮಜ್ಜಿಗೆಯ ಗುಣನೇ ಬೇರೆ ಏಯ್ ಏನು ಬಿಡ್ರಿ ಸರ್ ಮೊಸರು ನೀರು ಹಾಕಿದರೆ ಮಜ್ಜಿ ಆಗ್ತದೆ ಎರಡು ಒಂದೇ ಅಂತ ನೀವು ಅಂದ್ಕೊಂಡಿದ್ದೀರಿ ಎರಡು ಒಂದೇ ಆಗೋದಾಗಿದ್ದರೆ ಅದಕ್ಕೆ ಮೊಸರು ಅಂತ ಯಾಕೆ ಹೆಸರಿಟ್ಟರು ಇದಕ್ಕೆ ಮಜ್ಜಿಗೆ ಅಂತ ಯಾಕೆ ಹೆಸರಿಟ್ರು ಎರಡಕ್ಕೂ ಮೊಸರು ಅಂತ ಅನ್ಬೋದಿತ್ತು ಎರಡಕ್ಕೂ ಮಜ್ಜಿಗೆ ಅಂತ ಅನ್ಬೋದಿತ್ತು ಹಾಗಲ್ಲ ವೀಕ್ಷಕರೇ ಒಂದೇ ಮೂಲದಿಂದನೇ ಉತ್ಪತ್ತಿ ಆಗಿದ್ರು ಕೂಡ ಎರಡಕ್ಕೂ ಕೂಡ ವಿಭಿನ್ನವಾದಂತಹ ಗುಣ ಒಂದು ಕಾಮನ್ ಫ್ಯಾಕ್ಟರ್ ಏನು ಎರಡರಲ್ಲು ಅಂತಂದ್ರೆ ಇವು ಪ್ರೋಬಯೋಟಿಕ್ ಆಗಿ ಕೆಲಸ ಮಾಡ್ತವೆ ಪ್ರೋಬಯೋಟಿಕ್ ಅಂದರೆ ಏನು ಈ ಒಂದು ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾಗಳಿರ್ತವೆ ಗುಡ್ ಬ್ಯಾಕ್ಟೀರಿಯಾ ಮತ್ತು ಬ್ಯಾಡ್ ಬ್ಯಾಕ್ಟೀರಿಯಾಗಳು ಬ್ಯಾಡ್ ಬ್ಯಾಕ್ಟೀರಿಯಾಗಳು ನಮ್ಮ ದೇಹಕ್ಕೆ ಕಾಯಿಲೆಯನ್ನ ಉಂಟು ಮಾಡಿದರೆ ಗುಡ್ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದ ಆರೋಗ್ಯವನ್ನು ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ ಅರ್ಥಾತ್ ನಮ್ಮ ಡೈಜೆಸ್ಟಿವ್ ಎಂಜೈಮ್ಸು ಇವು ಕೂಡ ಬ್ಯಾಕ್ಟೀರಿಯಾಗಳು ಆಹಾರವನ್ನು ಡೈಜೆಸ್ಟ್ ಮಾಡಲಿಕ್ಕೆ ಈ ಬ್ಯಾಕ್ಟೀರಿಯಾಗಳು ಹೆಲ್ಪ್ ಮಾಡ್ತವೆ ಆ ಬ್ಯಾಕ್ಟೀರಿಯಾಕ್ಕೆ ಸಪೋರ್ಟ್ ಮಾಡೋದು ಈ ಮೊಸರು ಮಜ್ಜಿಗೆ ಈ ಮೊಸರು ಮಜ್ಜಿಗೆ ಆಹಾರದ ನಂತರ ಉಪಯೋಗ ಮಾಡ್ಬೇಕು ಅಂತ ಹೇಳಿರೋದು ಅದೇ ಕಾರಣಕ್ಕೋಸ್ಕರ ಆಹಾರವನ್ನು ಸಂಪೂರ್ಣವಾಗಿ ಜೀರ್ಣ ಮಾಡಿಬಿಟ್ಟು ದೇಹಕ್ಕೆ ಸಲ್ಲಿಸ್ತವೆ ಸೊ ಇವು ಆಗಿ ಕೆಲಸ ಮಾಡ್ತವೆ ಹಾಗಾದ್ರೆ ಮೊಸರು ಮತ್ತು ಮಜ್ಜಿಗೆಗೆ ಉಪ್ಪನ್ನು ಹಾಕಿ ಉಪಯೋಗ ಮಾಡಬೇಕಾ ಸಕ್ಕರೆಯನ್ನು ಉಪಯೋಗ ಮಾಡಬೇಕಾ ಬೆಲ್ಲವನ್ನು ಉಪಯೋಗ ಮಾಡ್ಬೇಕಾ ಹಾಕಿ ವೀಕ್ಷಕರೇ ಯಾವುದನ್ನು ಹಾಕಬಾರ್ದು ಮೊಸರು ಮೊಸರಾಗಿ ಆಗಿ ಮಜ್ಜಿಗೆ ಮಜ್ಜಿಗೆಯನ್ನ ಆಗಿ ಒಂದು ವೇಳೆ ಮೊಸರು ಅಥವಾ ಮಜ್ಜಿಗೆಯ ಉಪ್ಪನ್ನ ಹಾಕಿದ್ರೆ ಏನಾಗ್ತದೆ ಗೊತ್ತಾ ನೀವು ಮಾರ್ಕೆಟ್ ಇಂದ ತರಕಾರಿಯನ್ನು ತಂದ್ಬಿಟ್ಟು ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾ ವೈರಸ್ಗಳು ಸಾಯ್ಲಿಕ್ಕೆ ಏನು ಮಾಡ್ತೀರಿ ಉಪ್ಪಿನ ನೀರಿನಲ್ಲಿ ನೆನೆಸಿಡ್ತೀರಿ ಹೂಕೋಸನ್ನು ಹೆಂಗೆ ತೊಳೆಯೋದು ನೀವು ಉಪ್ಪಿನ ನೀರಿನಲ್ಲಿ ನೆನೆಸಿಟ್ರೆ ಅದರಲ್ಲಿರುವಂತಹ ಹುಳುಗಳೆಲ್ಲ ಸತ್ತೋಗ್ತವೆ ಅದೇ ರೀತಿ ಮೊಸರು ಮಜ್ಜಿಗೆಯಲ್ಲಿ ಏನಾದರೂ ನೀವು ಉಪ್ಪನ್ನು ಹಾಕಿದಿರಿ ಅಂತಂದರೆ ಅಲ್ಲಿ ಇರುವಂತಹ ಪ್ರೋಬಯೋಟಿಕ್ಸ್ ಅಂದರೆ ಗುಡ್ ಬ್ಯಾಕ್ಟೀರಿಯಾಸ್ಗಳು ಸತ್ತು ಹೋಗ್ತವೆ ಸತ್ತೋಗಿರೋ ಅಂಥದ್ದನ್ನು ತಿಂದರೆ ನೀವು ಮೊಸರು ತಿಂದಿದ್ದು ಅಥವಾ ಮಜ್ಜೆ ಕುಡಿದಿದ್ದು ಪ್ರಯೋಜನ ಆಗೋಲ್ಲ ದೇಹಕ್ಕೆ ಯಾವುದೇ ರೀತಿಯ ಅನುಕೂಲಕರವಾದಂತಹ ವಾತಾವರಣ ಡೈಜೆಸ್ಟಿವ್ ಸಿಸ್ಟಮಲ್ಲಿ ರೂ ಸೃಷ್ಟಿ ಆಗಲ್ಲ ಸೊ ತಿಂದು ಕುಡಿದು ವೇಸ್ಟ್ ಸೊ ಉಪ್ಪು ಮೊಸರಲ್ಲಾಗಲಿ ಮಜ್ಜಿಗೆಯಲ್ಲಾಗಿ ಬಳಕೆ ಮಾಡಬೇಡಿ ಡೈರೆಕ್ಟಾಗಿ ಉಪಯೋಗ ಮಾಡಿ ದೆನ್ ಮೊಸರು ಶೀತ ವೀರ್ಯ ಮೊಸರು ಶೀತ ದೇಹಕ್ಕೆ ಕಫವನ್ನು ಉತ್ಪತ್ತಿ ಮಾಡ್ತದೆ ಆದ್ದರಿಂದ ರಾತ್ರಿ ಸೂರ್ಯ ಮುಳುಗಿದ ನಂತರ ಮೊಸರನ್ನು ಉಪಯೋಗ ಮಾಡಬೇಡಿ ಸ್ಥೂಲಕಾಯಿಗಳಾಗ್ತರಿ ರಾತ್ರಿ ಹೊತ್ತು ಮೊಸರು ತಿಂದಾದರೆ ತಿಂದಿದ್ದೆ ಆದರೆ ದೇಹದಲ್ಲಿ ಕೊಬ್ಬಿನಂಶ ಜಾಸ್ತಿ ಆಗ್ತದೆ ದೇಹ ದಾಡ್ ಆಗ್ತದೆ ಹಾಗಾಗಿ ರಾತ್ರಿ ಹೊತ್ತು ಮೊಸರು ವರ್ಜ್ಯ ಮೊಸರನ್ನು ಬೆಳಜ್ಯ ಹೊತ್ತು ತಗೋಬಹುದು ಕಫ ಇರುವಂತಹವರು ಅಸ್ತಮ ಕಾರ್ಯ ಅಂತಹವರು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರುವಂತಹ ಕಾರ್ಯಗಳು ಸ್ಥೂಲಕಾಯಿ ಇರೋಂಥವರು ಮೊಸರನ್ನ ಹಿತಮಿತವಾಗಿ ಬಳಕೆ ಮಾಡಿ ಮಜ್ಜಿಗೆ ಬರೋಣ ಮಜ್ಜಿಗೆ ನೀವು ತಿಳ್ಕೊಂಡಿದಿರಿ ಇದು ಶೀತ ಬೇಸಿಗೆಯಲ್ಲಿ ಬಿಸಿಲಿಂದ ಬಂದ ತಕ್ಷಣ ತಣ್ಣ ಅಂತ ಮಜ್ಜೆ ಕುಡಿತೀರಿ ಘಟ್ಟಘಟ್ಟ ಘಟ್ಟ ಘಟ್ಟ ಇದು ತಪ್ಪು ಮಜ್ಜಿಗೆ ಮೊಸರಿನಿಂದನೇ ಉತ್ಪತ್ತಿ ಆಗಿದ್ರು ಕೂಡ ಇದು ಉಷ್ಣ ವೀರ್ಯ ಮೊಸರು ನಿಂದ ಮಜ್ಜಿಗೆಯನ್ನು ಹೆಂಗೆ ಮಾಡೋದು ನೀರು ಹಾಕ್ಬಿಟ್ರೆ ಮಜ್ಜಿಗೆ ಆಗಲ್ಲ ವೀಕ್ಷಕರೇ ಮೊಸರಿನಲ್ಲಿ ಕಡಗೋಲನ್ನ ಇಟ್ಟುಬಿಟ್ಟು ಮಂಥನ ಮಾಡಬೇಕು ಚರ್ನ್ ಮಾಡಬೇಕು ಕಡಿಬೇಕು ಕಡಿದಾಗ ಅದರಲ್ಲಿಂದಿರುವಂತಹ ನವನೀತ ಹೊರಗಡೆ ಬರ್ತದೆ ಬೆಣ್ಣೆ ಹೊರಗಡೆ ಬರ್ತದೆ ಬೆಣ್ಣೆ ಜಿಡ್ಡಿನ ಅಂಶ ಹೊರಗೆ ಬಂದ ಮೇಲೆ ಒಳಗಿರುವಂತಹ ಅದರಲ್ಲಿ ಉಳಿಯುವಂತಹ ನೀರಿದೆಯಲ್ಲ ಅದು ತಕ್ರ ಅರ್ಥಾತ್ ಮಜ್ಜಿಗೆ ಅರ್ಥಾತ್ ಇದು ಉಷ್ಣವೀರ್ಯ ಅದಕ್ಕೋಸ್ಕರ ಮಜ್ಜಿಗೆಯನ್ನು ನಿಮಗೆ ಯಾವಾಗ ಕುಡಿಯೋಕ್ ಹೇಳಿದ್ರು ಹಿರಿಕರು ಊಟ ಆದ ನಂತರ ರೊಟ್ಟಿ ಚಪಾತಿ ಅನ್ನ ಸಾರು ಅನ್ನ ತಿಳಿ ಸಾರು ಅನ್ನ ಮೊಸರು ಅನ್ನ ಮಜ್ಜಿಗೆ ಆಮೇಲೆ ಮಜ್ಜಿಗೆಯನ್ನು ಕೊನೆಗೆ ಮಜ್ಜಿಗೆಯನ್ನು ಉಪಯೋಗ ಮಾಡೋಕೆ ಹೇಳಿದ್ದಾರೆ ಹೌದಾ ಊಟಕ್ಕೆ ಮುಂಚೆ ಮಜ್ಜಿಗೆ ಹೇಳಿದ್ದಾರೆ ಎಲ್ಲಾದ್ರೂ ಇಲ್ವಲ್ಲ ತಿಂದಿರೋ ಅಂಥದ್ದು ಎಲ್ಲದೂ ಕೂಡ ಸಂಪೂರ್ಣವಾಗಿ ಜೀರ್ಣ ಆಗಿ ದೇಹಕ್ಕೆ ದಕ್ಕಬೇಕು ಸಲ್ಬೇಕು ದೇಹಕ್ಕೆ ಸ್ಟ್ರೆಂತನ್ನು ಕೊಡಬೇಕು ಅಂತಂದ್ರೆ ಉಷ್ಣವೀರ್ಯ ದ್ರವ್ಯ ಆಗಿರುವಂತಹ ಹೀಟನ್ನು ಪ್ರೊಡ್ಯೂಸ್ ಮಾಡುವಂತಹ ಜಟರಾಗ್ನಿಯನ್ನ ದೀಪ್ತಿಗೊಳಿಸುವಂತಹ ಮಜ್ಜಿಗೆಯನ್ನ ಊಟದ ಕೊನೆಯ ಭಾಗದಲ್ಲಿ ತಗೊಳ್ಳಕ್ಕೆ ಹೇಳಿದ್ದಾರೆ ಸೊ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಮಜ್ಜಿಗೆಯನ್ನು ಉಪಯೋಗ ಮಾಡಬಾರದು ನಿಮಗೆ ಆಶ್ಚರ್ಯ ಅನಸ್ತಿರ್ಬೋದು ನಾನು ಹೇಳ್ತಿರೋದನ್ನ ಕೇಳಿ ಇದು ಸತ್ಯ ಮಳೆಗಾಲ ಶೀತಕಾಲದಲ್ಲಿ ಮಜ್ಜಿಗೆಯನ್ನು ಹೆಚ್ಚಾಗಿ ಉಪಯೋಗ ಮಾಡಿ ಇದು ದೇಹಕ್ಕೆ ಹೀಟನ್ನು ಕೊಡ್ತದೆ ಹಾಗಾಗಿ ಮಳೆಗಾಲದಲ್ಲಿ ಶೀತಕಾಲದಲ್ಲಿ ದೇಹವನ್ನು ಬೆಚ್ಚಿಗಿಡ್ಕೊಂಡ್ಲಿಕ್ಕೆ ಮಜ್ಜಿಗೆಯನ್ನು ತಕ್ರವನ್ನ ಬಳಕೆ ಮಾಡುವಂಥದ್ದು ಸೊ ಇವತ್ತು ನಿಮಗೆ ಸುಸ್ಪಷ್ಟವಾಗಿ ತಿಳಿತು ಅಂತ ಅಂದ್ಕೊಳ್ತೇನೆ ಮೊಸರು ಒಂದೇ ಮಜ್ಜಿಗೆ ಅಂತ ಕೂಡ ಒಂದೇ ಅಂತ ತಾವು ಬಹಳಷ್ಟು ಜನರು ಅಂದ್ಕೊಂಡಿದ್ರಿ ಕಾಮೆಂಟ್ಸಲ್ಲಿ ತಾವು ಕೇಳಿದ್ರೂ ಕೂಡ ಇವತ್ತು ನಾನು ಇದರ ಅರ್ಥಗಳನ್ನು ಇದರ ಗುಣಧರ್ಮಗಳನ್ನು ಇದನ್ನ ಯಾವ ರೀತಿ ಉಪಯೋಗ ಮಾಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸಿ ಹೇಳಿದ್ದೇನೆ ಇದನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರ ಜೊತೆಗೆ ಭೇಟಿ ಆಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ